फ्रेंड्स इनू नम्म चानल सब्सक्राइब प्लीज सब्सक्राइब जो पक्कदल्लिरुवंत बेल आइकन आक्टिव माडिकोळ्ळि। हलो फ्रेंड्स, वेलकम टू स्माल टॉक पैरामेडिकल चानल। फ्रेंड्स इवत्तिगे 7 दिन आयितु के ई दिन यावदे तरहंत अपडेट आगिल्ल ಮತ್ತೆ ಇಲ್ಲಿ ನಾವು ಅಡ್ಮಿಷನ್ ಸೆಕ್ಷನ್ದಲ್ಲಿ ಹೋದಾಗ ಇಲ್ಲಿ ಲಿಂಕ್ ಇದೆ, ಓಕೆ, ಸೊ ಲಿಂಕ್ ಇದೆ ಬಟ್ ಓಪನ್ ಸರ್ವರ್ ಇರರ್ ಅಂತ ಬರ್ತಾ ಇದೆ। ಸೊ ಎರರ್ ಇರ ಬರಲಿಕ್ಕೆ ಕಾರಣ ಅಂದರೆ ಇಲ್ಲಿ ಏನೊಂದು ಕಂಡೀಷನ್ಸ್ ಇಲ್ಲಿ ಓದ್ತಾ ಹೋದರೆ ಫಾರ್ ದ ಸೆಕ್ಯೂರಿಟಿ ರೀಸನ್, ಸೊ ಇದನ್ನೇನು ಮಾಡಿದ್ದೀವಿ ಅಂದರೆ ಹೈಡ್ ಮಾಡಿದ್ದೀವಿ। ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಮೆನ್ಷನ್ ಕೂಡ ಇದರಲ್ಲಿ ಪಾಯಿಂಟ್ಸ್ ಇದ್ದಾವೆ, ಬಟ್ ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ। ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದಂತಂದರೆ ಈ ವೆಬ್ಸೈಟ್ ಓಪನ್ ಆಗಬೇಕು, ನಾವು ಅಪ್ಲಿಕೇಶನ್ ಹಾಕಬೇಕು। ಬಟ್ ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಷನ್ ಏನಿದೆ ಅಂತಂದರೆ ಆಲ್ರೆಡಿ 15 ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ 2 ದಿನ ಹೋಗಿಬಿಡ್ತು, ಮುಂದೆ 3 ದಿವಸದಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾ ಅಂತ ನೀವು ಕೇಳ್ತಾ ಇದ್ದೀರಾ। ಹಾಗೇನಿಲ್ಲ, ಡೇಟ್ ಪೋಸ್ಟ್ಪಂಡ್ ಆಗುತ್ತೆ, ಯಾಕಂತಂದರೆ 3 ದಿನದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಇನ್ ಕೇಸ್ ಆಫ್ ಇವತ್ತಂತೂ ಬಿಡೋದು ಚಾನ್ಸಸ್ ಇಲ್ಲ। ಬರೀ 2 ಡೇ, ನಾಳೆಗೆ ಬಿಟ್ಟರು ಕೂಡ 2 ಡೇಸಲ್ಲೇ ಅಪ್ಲಿಕೇಶನ್ ಹಾಕುವಂಥ ಇರೋದಿಲ್ಲ, ಅಂದರೆ ಅಷ್ಟು ಸಡನ್ನಾಗಿ ಯಾವುದು ಪ್ರೊಸೆಸನ್ನು ಮಾಡಲಿಕ್ಕೆ ಆಗೋದಿಲ್ಲ। ಮೇ ಬಿ ನನ್ನ ಪ್ರಕಾರ ಏನಂತಂದರೆ ಪೋಸ್ಟ್ಪಂಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ। ಸೊ ಹೀಗಾಗಿ ಫಸ್ಟ್ ಆಫ್ ಆಲ್ ಬಿಟ್ಟಿರೋದೇ ಬೇಗ ಬಿಟ್ಟಿದ್ದಾರೆ, ಥ್ಯಾಂಕ್ಸ್ ಹೇಳಬೇಕು ಮತ್ತು ಕೇಯಿದವರಿಗೆ, ಬಿಟ್ಟಿರೋದು ಬೇಗ। ಅದರಲ್ಲಿ ಗಡಬಡಿ ಮಾಡೋಕ್ಕೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅದರ ಸಲುವಾಗಿ ಇದನ್ನು ಹೈಡ್ ಮಾಡಿದ್ದಾರೆ। ಬಟ್ ಇವೊಂದು ನಾನು ಮಾರ್ನಿಂಗ್ ಸತತವಾಗಿ ಕೇಯಿದಗೆ ಕಾಲ್ ಮಾಡಿ ಕೇಳಿದೆ, ಸೊ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅಪ್ಡೇಟ್ ಮಾಡ್ತೀವಿ, ಸ್ವಲ್ಪ ಕಾಯಿರಿ ಇಷ್ಟೇ ಹೇಳಿದ್ದಾರೆ ಹೊರತು ನಾನು 2 ಟೈಮ್ಸ್ ಕಾಲ್ ಮಾಡಿದ್ದೀನಿ। ಅವ್ರು ಹೇಳಿದ್ರು ಅಂದರೆ ಅಪ್ಡೇಟ್ ಮಾಡ್ತೀವಿ, ವೇಟ್ ಮಾಡಿ, ಇಲ್ಲ ಅಂದಿಲ್ಲ, ಆಮೇಲೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಲ್ಲ, ಡೇಟ್ ಇನ್ನೂ ದೂರ ಹೋಗುತ್ತೆ ಅಂತ ಕೂಡ ಹೇಳಿಲ್ಲ, ಬಟ್ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ। ಸೊ ವಿದ್ಯಾರ್ಥಿಗಳು ನೀವು ಇನ್ನೂ ಕಾಯಬೇಕಾಗುತ್ತೆ। ಆಮೇಲೆ ಇನ್ನೊಂದೇನಂತಂದರೆ ರಾಜೀವ್ ಗಾಂಧಿ ವೆಬ್ಸೈಟಲ್ಲಿ ಕೂಡ ಹೋಗಿ ನೋಡಿದೆ ನಾನು ಏನಾರು ಇದೆಯಾ ಅಂತ। ಸೊ ಇಲ್ಲಿ ನಾನು ಆನ್ಲೈನ್ ಸ್ಟೂಡೆಂಟ್ ಅಡ್ಮಿಷನ್ಗೆ ಸೆಕ್ಷನ್ಗೆ ಹೋದೆ, ಅಲ್ಲಿ ಏನಿದೆ ಅಂದರೆ ನೋಡಿ, ಇದಿರಲಿಲ್ಲ ಸ್ಯಾಟರ್ಡೆ ದಿನ, ಇದಿರಲಿಲ್ಲ, ಬಟ್ ಇವಾಗ ಏನಾಗಿದೆ ಇದು ಸ್ಯಾಟರ್ಡೆ ದಿನ ಆನ್ಲೈನ್ ಅಡ್ಮಿಷನ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ಸ್, ಸೊ ಓಪನ್ ಆಗ್ತಾ ಇದೆ, ಅಂದರೆ ಕಾಲೇಜಿನವರಿಗೆ ಇದೊಂದು ಲಾಗಿನ್, ವಿದ್ಯಾರ್ಥಿಗಳಿಗೆ ಯೂಸ್ ಆಗೋದಿಲ್ಲ, ಇದು ಕಾಲೇಜಿನವರಿಗೆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಈ ಒಂದು ಲಿಂಕನ್ನು ಓಪನ್ ಮಾಡಿದೆ। ಇದು ಕಾಲೇಜಿಗೆ ಸಂಬಂಧಿದೆ ಈ ಲಿಂಕ್, ಇದು ವಿದ್ಯಾರ್ಥಿಗಳಿಗೆ ಯೂಸ್ ಆಗೋದಿಲ್ಲ। ಬಟ್ ನಾನು ಹೇಳೋ ರೀತಿ ಏನಂತಂದರೆ ಇವೆಲ್ಲ ಅಪ್ಡೇಟ್ ಆಗ್ತಾಯಿದ್ದೀವಿ ಅಂತಂದರೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ, ಓಕೆ। ಬಟ್ ಪೋಸ್ಟ್ಪಂಡ್ ಆಗ್ಬೋದು, ನನ್ನ ಪ್ರಕಾರ ಕೇಳಿದವರು ಪೋಸ್ಟ್ಪಂಡ್ ಮಾಡ್ಬೋದು, ಬಟ್ ಯಾವುದೇ ಥರ ಅಂತ ಇವತ್ತು ಕೂಡ ಅಪ್ಡೇಟ್ ಇಲ್ಲ ನೋಡಿ, ನಿನ್ನೆದೇ ಅಪ್ಡೇಟ್ ಇದೆ, ಅದು ಯಾರಿಗೆ ಅಂತಂದರೆ KCET ಅವರಿಗೆ ಅಪ್ಡೇಟ್ ಮಾಡಿದ್ದಾರೆ, ಬಿಟ್ಟರೆ ಅದನ್ನು ಯಾವುದೇ ಥರ ಅಂತ ಇಲ್ಲಿ ಅಪ್ಡೇಟ್ ಇಲ್ಲ। ಅಪ್ಡೇಟ್ ಆಗೋ ತನಕ ಕಾಯಿರಿ, ಅರ್ಜೆಂಟ್ ಮಾಡಬೇಡಿ, ಆಮೇಲೆ ಟೆನ್ಷನ್ ಬೇಡ, ಯಾಕಂದರೆ ಈ ವರ್ಷ ಕೌನ್ಸಿಲಿಂಗ್ ಕರೀದಿಲ್ವೋ ಆ ಥರ ಏನು ಸೀನ್ ಇಲ್ಲ, ಕೌನ್ಸಿಲಿಂಗ್ ಕರೀಲೇಬೇಕು, ಕೌನ್ಸಿಲಿಂಗ್ ಮಾಡಲೇಬೇಕು, ಹಾಗೇ ಆಗುತ್ತೆ। ಹಂಗೇನಾದರೂ ಅಪ್ಡೇಟ್ ಇದ್ದರೆ ನಾನು ಡೆಫಿನೆಟ್ಟಾಗಿ ವೆಬ್ಸೈಟಲ್ಲಿ ನೋಡ್ತಾ ಇರ್ತೇನೆ, ಅಪ್ಡೇಟ್ ಮಾಡ್ತೇನೆ, ಓಕೆ। ಇದೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ। ಥ್ಯಾಂಕ್ ಯು।